ಐಪಿಎಲ್ 2023 ಆವೃತ್ತಿಯನ್ನ ಹೆಚ್ಚು ರೋಚಕವನ್ನಾಗಿ ಮಾಡುವುದಕ್ಕೆ ಬಿಸಿಸಿಐ ಟ್ರೈ ಮಾಡ್ತಾ ಇದೆ. ಬದಲಿ ಆಟಗಾರನ ಬಗ್ಗೆ ಹೊಸ ನಿಯಮ 2023 ಐಪಿಎಲ್ ನಲ್ಲಿ ಜಾರಿಗೊಳಿಸಲಾಗುತ್ತೆ ಅಂತ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಕಟಿಸಿದೆ. ಈ ಬಗ್ಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ತನ್ನ ಅಧಿಕೃತ ಖಾತೆಯಲ್ಲಿ ಶುಕ್ರವಾರ ಪ್ರಕಟಿಸುವ ಮೂಲಕ ಇದನ್ನ ಕನ್ಫರ್ಮ್ ಮಾಡಿದೆ. 2022 ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬಿಸಿಸಿಐ ಈ ನಿಯಮವನ್ನು ಪ್ರಯೋಗಿಸಿತ್ತು. ಅಲ್ಲಿ ಈ ತಂತ್ರ ಹೆಚ್ಚು ಯಶಸ್ವಿಯಾದ ಕಾರಣ ಐಪಿಎಲ್ ನಲ್ಲೂ ಕೂಡ ಇದನ್ನ ಅಳವಡಿಸುವುದಕ್ಕೆ ಮುಂದಾಗಿದೆ. ಈ ಹೊಸ ನಿಯಮದಿಂದ ಐಪಿಎಲ್ ಮತ್ತಷ್ಟು ರೋಚಕವಾಗುವ ಸಾಧ್ಯತೆ ಇದೆ. ಇಲ್ಲಿ ತನಕ ಫುಟ್ಬಾಲ್, ಕಬಡ್ಡಿ ಸೇರಿದಂತೆ ಅನೇಕ ಆಟಗಳಲ್ಲಿ ಇದ್ದ ನಿಯಮ ಈಗ ಕ್ರಿಕೆಟ್ಗೂ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ಟಿ20 ಮಾದರಿ ಕ್ರಿಕೆಟ್ನಲ್ಲಿ ಮತ್ತಷ್ಟು ಬದಲಾವಣೆಯಾಗುವುದು ಗ್ಯಾರಂಟಿ. ಪ್ರಭಾವಿ ಆಟಗಾರ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಪರಿಕಲ್ಪನೆ ಕ್ರಿಕೆಟ್ ಲೋಕಕ್ಕೆ ಹೊಸದಾಗಿದೆ. ಇದುವರೆಗೂ ಆಟದಲ್ಲಿ ಯಾರಾದರೂ ಆಟಗಾರ ಗಾಯಗೊಂಡ್ರೆ ಅವರ ಬದಲಿಗೆ ಮತ್ತೊಬ್ಬ ಆಟಗಾರ ಆಡ್ತಿದ್ದ. ಆದರೆ ಆ ಆಟಗಾರನಿಗೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಮಾಡುವುದಕ್ಕೆ ಯಾವುದೇ ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಬಿಸಿಸಿಐ ರೂಪಿಸಿರೋ ಹೊಸ ನಿಯಮದ ಪ್ರಕಾರ ಬದಲಿ ಆಟಗಾರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡೋ ಅವಕಾಶವನ್ನ ಹೊಂದಿರ್ತಾರೆ. ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಅಂದ್ರೆ ಏನು ಅಂತೀರಾ? ಇಂಪ್ಯಾಕ್ಟ್ ಪ್ಲೇಯರ್ ಅಥವಾ ಪ್ರಭಾವಿ ಆಟಗಾರ ಫುಟ್ಬಾಲ್, ಕಬಡ್ಡಿಯಂತಹ ಆಟಗಳ ಪರಿಚಯ ಇರೋರಿಗೆ ಈ ನಿಯಮದ ಪರಿಚಯ ಇರುತ್ತೆ. ಆಡೋ ಬಳಗದಲ್ಲಿ ಆಟದ ಮಧ್ಯದಲ್ಲಿ ಬದಲಾವಣೆ ಮಾಡುವ ಅವಕಾಶ ನೀಡುವುದನ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಸುಲಭವಾಗಿ ಹೇಳ್ಬೋದು. ಈಗಿರೋ ನಿಯಮಗಳ ಪ್ರಕಾರ ಟಾಸ್ ನಂತರ ಘೋಷಿಸೋ ಪ್ಲೇಯಿಂಗ್ ಇಲೆವೆನ್ ಅನ್ನ ಬದಲಾವಣೆ ಮಾಡುವುದಕ್ಕಾಗೋದಿಲ್ಲ. ಆಟಗಾರ ಗಾಯಗೊಂಡ್ರೆ ಆತನಿಗೆ ಬದಲಿಯಾಗಿ ಆಡುವ ಆಟಗಾರ ಕೇವಲ ಫೀಲ್ಡಿಂಗ್ ಮಾತ್ರ ಮಾಡೋಕೆ ಅವಕಾಶ ಇತ್ತು. ಅವರು ಬ್ಯಾಟ್ ಅಥವಾ ಬೌಲಿಂಗ್ ಮಾಡೋದಕ್ಕೂ ಕೂಡ ಅನುಮತಿ ಇರ್ತಾ ಇರಲಿಲ್ಲ. ಈ ಹೊಸ ನಿಯಮದ ಪ್ರಕಾರ ಎರಡೂ ತಂಡಗಳು ತಮ್ಮ ಪ್ಲೇಯಿಂಗ್ ಇಲೆವೆನ್ ಅನ್ನ ಘೋಷಿಸುತ್ತೆ. ನಂತರ ಎರಡೂ ತಂಡಗಳು 4 ಇಂಪ್ಯಾಕ್ಟ್ ಪ್ಲೇಯರ್ ಹೆಸರನ್ನ ನೀಡಬೇಕಾಗುತ್ತೆ. ಎರಡೂ ತಂಡಗಳು ಕೂಡ ಆಟದ ಮಧ್ಯದಲ್ಲಿ ತಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯಿಂದ ಒಬ್ಬ ಆಟಗಾರನನ್ನ ಅಂತಿಮ ತಂಡದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಅನುಮತಿ ಇರುತ್ತೆ. ಆತ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಮಾಡೋದಕ್ಕೆ ಅವಕಾಶವನ್ನ ಹೊಂದಿರ್ತಾನೆ. ಪಂದ್ಯದ ಟಾಸ್ ಸಮಯದಲ್ಲಿ ಉಭಯ ತಂಡಗಳು ತಮ್ಮ ಪ್ಲೇಯಿಂಗ್ ಇಲೆವೆನ್ ಮತ್ತು 4 ಇಂಪ್ಯಾಕ್ಟ್ ಆಟಗಾರರ ಪಟ್ಟಿಯನ್ನ ನೀಡಬೇಕು. 4 ಇಂಪ್ಯಾಕ್ಟ್ ಆಟಗಾರರ ಪಟ್ಟಿಯನ್ನ ನೀಡಿದ್ರೂ ಕೇವಲ ಒಬ್ಬ ಆಟಗಾರನನ್ನ ಮಾತ್ರ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಇದೆ. ಇಂಪ್ಯಾಕ್ಟ್ ಆಟಗಾರನನ್ನ ಇನ್ನಿಂಗ್ಸ್ನ 14ನೇ ಓವರ್ ಮುಗಿಯೋದ್ರೊಳಗೆ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಮಾಡೋ ಯಾವುದೇ ತಂಡ ಬದಲಾವಣೆ ಮಾಡುವುದಕ್ಕೆ ಅನುಮತಿ ಕೊಡಲಾಗುತ್ತೆ. 15ರಿಂದ 20ನೇ ಓವರ್ ನಡುವೆ ಬದಲಾವಣೆಗೆ ಯಾವುದೇ ಅವಕಾಶ ಇರೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಮೈದಾನಕ್ಕೆ ಬಂದ ಮೇಲೆ ಹೊರನಡೆದ ಆಟಗಾರನಿಗೆ ಮತ್ತೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಬದಲಾವಣೆ ಮಾಡೋದಕ್ಕೂ ಮುಂಚೆ ತಂಡದ ನಾಯಕ ಫೀಲ್ಡ್ ಅಂಪೈರ್ ಅಥವಾ 4ನೇ ಅಂಪೈರ್ ಬಳಿ ಮಾಹಿತಿ ನೀಡಬೇಕು. ಈಗಾಗಲೇ ಬ್ಯಾಟಿಂಗ್ ಮಾಡಿ ಔಟ್ ಆಗಿರೋ ಆಟಗಾರರನ್ನು ಕೂಡ ಬದಲಾಯಿಸೋದಕ್ಕೆ ಹೊಸ ನಿಯಮ ಅನುಮತಿ ನೀಡುತ್ತೆ. ಬದಲಿ ಆಟಗಾರ ಕೂಡ ಬ್ಯಾಟಿಂಗ್ ಮಾಡಬಹುದು. ಒಂದ್ ವೇಳೆ ಬೌಲರ್ ಅನ್ನ ಬದಲಾವಣೆ ಮಾಡಿದ್ರೆ ಆತ 2 ಓವರ್ ಬೌಲಿಂಗ್ ಮಾಡಿದ್ರೆ ಬದಲಿ ಆಟಗಾರ 4 ಓವರ್ ಕೂಡ ಬೌಲಿಂಗ್ ಮಾಡೋದಕ್ಕೆ ಅವಕಾಶ ನೀಡಲಾಗುತ್ತೆ.